ರಾಜ್ಯಸಭಾ ಅಖಾಡಕ್ಕೆ ರೆಡಿಯಾಯಿತು ವೇದಿಕೆ ಬಿಜೆಪಿ ಇಂದ ಮೂವರು ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮೊದಲ ಅಭ್ಯರ್ಥಿಯಾಗಿ ನಿರ್ಮಲಾ ಸೀತಾರಾಮ ರಾಜ್ಯಸಭಾ ಅಖಾಡಕ್ಕೆ ರೆಡಿಯಾಯಿತು ವೇದಿಕೆ ಬಿಜೆಪಿ ಇಂದ ಮೂವರು ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮೊದಲ ಅಭ್ಯರ್ಥಿಯಾಗಿ ನಿರ್ಮಲಾ ಸೀತಾರಾಮ इन बीजेपी एरने अभ्यर्थिया जग्गेश नामपत्र सलिके मूरने अभ्यर्थिया लहर सिंग नामपत्र मूरने अभ्यर्थी गेलुविगे बीजेपी रणतंत्र बीजेपी इब्बरु अभ्यर्थिगळु गेलुविन बळिक उळियुवंतद्दु 32 मत बीजेपी इब्बर गेलुविन बळिक 32 मत उळियुत्ते बीजेपी मूरने अभ्यर्थी गेलुविगे 13 मत कोरते बीळुत्ते मूरने अभ्यर्थी गेलुविगे एनु माडुत्ते हागाद्रे केसरी पडे मूरने अभ्यर्थी गेलुविगे 13 मतद कोरते उंटागुत्ते आग एनु माडुत्ते केसरी पडे केसरी पडेय रणतंत्र एनु ಈಗಾ ರಾಜ್ಯಸಭಾ ಅಖಾಡಕ್ಕೆ ರೆಡಿಯಾಗಿದೆ ವೇದಿಕೆ ಬಿಜೆಪಿ ಇಂದ ಮೂವರು ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಮೊದಲ ಅಭ್ಯರ್ಥಿಯಾಗಿ ನಿರ್ಮಲಾ ಸೀತಾರಾಮನ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಎರಡನೇ ಅಭ್ಯರ್ಥಿಯಾಗಿ ನಟ ಜಗ್ಗೇಶ್ ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಮೂರನೇ ಅಭ್ಯರ್ಥಿಯಾಗಿ ಲಹರ್ ಸಿಂಗ್ ಮೂರನೇ ಅಭ್ಯರ್ಥಿ ಗೆಲುವಿಗೆ ಬಿಜೆಪಿ ಇಂದ ರಣತಂತ್ರ ಅಪೇಕ್ಷೆ ಇತ್ತು ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಸ್ಪರ್ಧೆ ಮಾಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಜಿಯವರು ಅದಕ್ಕೆ ಗೌರವ ಕೊಟ್ಟು ನಿರ್ಮಲಾ ಸೀತಾರಾಮನ್ ಅವರನ್ನ ನಮ್ಮ ರಾಜ್ಯದಿಂದ ಸ್ಪರ್ಧೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎರಡು ಕ್ಷೇತ್ರ ನೂರಕ್ಕೂ ನಾವು ಗೆಲ್ಲೋರು ಇದ್ದೇವೆ ಮೂರನೇ ಕ್ಷೇತ್ರ ಲೇರ್ ಸಿಂಗ್ ಏನು ಸ್ಪರ್ಧೆ ಮಾಡುತ್ತಾರೆ ಅದನ್ನು ಗೆಲ್ಲಕ್ಕೆ ಎಲ್ಲ ಪ್ರಯತ್ನ ಮಾಡಿ ಅದನ್ನು ಗೆಲ್ತೇವೆ ಅನ್ನೋ ವಿಶ್ವಾಸ ನನಗಿದೆ ಹೀಗೆ ರಾಜ್ಯಸಭೆಗೆ ಕರ್ನಾಟಕದಿಂದ ಮೂರು ಜನನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಮ್ಮೆಲ್ಲ ಶಕ್ತಿ ಮೀರಿ ಪ್ರಯತ್ನವನ್ನು ನಾನು ಮುಖ್ಯಮಂತ್ರಿಗಳು ಉಳಿದೆಲ್ಲ ಮುಖಂಡರುಗಳು ನಮ್ಮ ಅಧ್ಯಕ್ಷರು ಎಲ್ಲ ಸೇರಿ ಮಾಡುತ್ತೇವೆ ಅನ್ನೋ ಭರವಸೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಜಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೊಡಬೇಕಿತ್ತು ನಮ್ಮೆಲ್ಲರ ಅಪೇಕ್ಷೆ ಇತ್ತು ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಸ್ಪರ್ಧೆ ಮಾಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಜಿ ಅವರು ಅದಕ್ಕೆ ಗೌರವ ಕೊಟ್ಟು ನಿರ್ಮಲಾ ಸೀತಾರಾಮನ್ ಅವರನ್ನ ನಮ್ಮ ರಾಜ್ಯದಿಂದ ಸ್ಪರ್ಧೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎರಡು ಕ್ಷೇತ್ರ ನೂರಕ್ಕೂ ನಾವು ಗೆಲ್ಲೋರು ಇದ್ದೇವೆ ಮೂರನೇ ಕ್ಷೇತ್ರ ರಾಜ್ಯಸಭೆಯ ಮೂರನೇ ಸ್ಥಾನಕ್ಕೆ ಬಿಗ್ ಫೈಟ್ ರಾಜ್ಯಸಭೆಯ ಮೂರನೇ ಸ್ಥಾನಕ್ಕೆ ಬಿಗ್ ಫೈಟ್ ನಾವೇನು ಅಡ್ಡ ಮತಗಳಿಗೆ ಪ್ರಯತ್ನ ಮಾಡಲ್ಲ ಕಂದಾಯ ಸಚಿವ ಅಶೋಕ್ ಹೇಳಿಕೆ ಇದು ನಾವೇನು ಅಡ್ಡ ಮತಗಳಿಗೆ ಪ್ರಯತ್ನ ಮಾಡಲ್ಲ ಕಂದಾಯ ಸಚಿವ ಅಶೋಕ್ ಹೇಳಿಕೆ ಆದರೆ ಅಡ್ಡ ಮತಗಳ ಆಗುವ ಸಾಧ್ಯತೆ ಕಾಣಿಸ್ತಾ ಇದೆ ಆದರೆ ಅಡ್ಡ ಮತಗಳಾಗುವ ಸಾಧ್ಯತೆ ಕಾಣಿಸ್ತಾ ಇದೆ ನಾಲ್ಕನೇ ಸೀಟ್ ಯಾರಾದರೂ ಗೆಲ್ಲಲೇಬೇಕಲ್ಲ ಅದಕ್ಕೆ ಕ್ಯಾಂಡಿಡೇಟ್ ಹಾಕಿರುವಂತದ್ದು ನಮ್ಮದೊಂದು ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲ ಯೋಚನೆ ಮಾಡಿ ಅಭ್ಯರ್ಥಿಯನ್ನು ಹಾಕಿದಿರಿ ಲಾರ್ ಸಿಂಗ್ ಅವರು ನಮ್ಮ ಅಭ್ಯರ್ಥಿ ಅವರು ಗೆಲ್ಲುವಂತದಕ್ಕೆ ಏನೇನು ಕಸರತ್ತುಗಳನ್ನು ಮಾಡಬೇಕು ನ್ಯಾಯಯುತ ಆದಂತ ಕಸರತ್ತುಗಳನ್ನು ಮಾಡಬೇಕು ಅದೆಲ್ಲವನ್ನ ನಾವು ಮಾಡೇ ಮಾಡ್ತೀವಿ ಯಾಕಂದ್ರೆ ನಮಗೆ ಸೆಕೆಂಡ್ ಪ್ರಿಫರೆನ್ಸ್ ವೋಟ್ ಜಾಸ್ತಿ ಇದೆ ನಮಗೆ ಅದು ಬೇರೆ ಪಾರ್ಟಿಗೆ ಯಾರಿಗೂ ಇಲ್ಲ ಈಗ ಮತ್ತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬಂಡವಾಳ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ ಯಾರು ಯಾರಿಗೆ ಬೆಂಬಲ ಮಾಡ್ತಾರೆ ಯಾಕಂದ್ರೆ ಕಾಂಗ್ರೆಸ್ಸಿನ
ಜೆಡಿಎಸ್ ಅಭ್ಯರ್ಥಿ ಈಗಾಗಲೇ ಕಾಂಗ್ರೆಸ್ನ ನಾಯಕರ ಮನೆ ಬಾಗಿಲನ್ನ ತಟ್ಟಿರುವಂತದ್ದು ಜಗತ್ ಜಾಹೀರಾತ ಆಗಿದೆ ಸೋ ಕಾಂಗ್ರೆಸ್ ಅವರು ಏಕಾಏಕಿ ಈಗ ಕ್ಯಾಂಡಿಡೇಟ್ ಅನ್ನು ಹಾಕಿದ್ದಾರೆ ಹಿಂದೆ ದೇವೇಗೌಡರಿಗೂ ಅಷ್ಟೇ ಪ್ರಧಾನಮಂತ್ರಿ ಪದವಿ ಕೊಟ್ಟು ಆಮೇಲೆ ಕಿತ್ತಾಕಿದ್ದು ಕೂಡ ಕಾಂಗ್ರೆಸ್ ಅವರೇ ಅನ್ನೋದು ದೇವೇಗೌಡರಿಗೂ ಚೆನ್ನಾಗಿ ಗೊತ್ತಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ರಾಜ್ಯಸಭೆಯ ಮೂರನೇ ಸ್ಥಾನಕ್ಕೆ ನಿಜಕ್ಕೂ ಕೂಡ ಬಿಗ್ ಫೈಟ್ ಅಂತಲೇ ಹೇಳಬೇಕಾಗುತ್ತೆ ಯಾಕಂತಂದ್ರೆ ಮೊದಲ ಎರಡು ಸ್ಥಾನವನ್ನ ಬಿಜೆಪಿ ಗೆಲ್ಲೋದು ನಿಶ್ಚಿತ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಮೂರನೇ ಸ್ಥಾನಕ್ಕೆ 13 ಸೀಟ್ಗಳ ಕೊರತೆ ಉಂಟಾಗುತ್ತೆ ಸೋ ಇದನ್ನ ಹೇಗೆ ನಿಭಾಯಿಸುತ್ತೆ ಬಿಜೆಪಿ ಹಾಗಾದ್ರೆ ರಾಜಕೀಯದಲ್ಲಿ ಚದುರಂಗದ ಆಟ ಫಿಕ್ಸ್ ಆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಾ ವೀಣಾ ಈಗ ಸದ್ಯಕ್ಕೆ ನೆನ್ನೆ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಯಾಗಿ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದ್ರು ಅಲ್ಲಿಂದ ಈ ಒಂದು ರಾಜ್ಯಸಭಾ ಚುನಾವಣೆ ಕುತೂಹಲದ ಒಂದು ಘಟ್ಟಕ್ಕೆ ತಲುಪಿತು ಅಂತ ಹೇಳಬಹುದು ಯಾವಾಗ ಕಾಂಗ್ರೆಸ್ ಹೆಚ್ಚುವರಿ ಅಭ್ಯರ್ಥಿಯನ್ನು ಇಳಿಸ್ತೋ ಬಿಜೆಪಿ ಕೂಡ ರಿಸ್ಕ್ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಮೂರನೇ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದೆ ಸದ್ಯಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರು ಎರಡೂ ಪಕ್ಷಗಳು ಕೂಡ ಹೆಚ್ಚುವರಿ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದ್ರಿಂದ ನೇರವಾಗಿ ನಷ್ಟಕ್ಕೆ ಸಿಲುಕಿರುವಂಥದ್ದು ಜೆ ಡಿ ಎಸ್ ಅಭ್ಯರ್ಥಿ ಅಂತ ಹೇಳ್ಬೋದು ಈಗ ಜೆ ಡಿ ಎಸ್ ಅಭ್ಯರ್ಥಿಯ ಬಳಿ ಮೊದಲನೆಯ ಪ್ರಾಶಸ್ತ್ಯದ ಮತಗಳಲ್ಲಿ ಗೆಲ್ಲುವಷ್ಟು ಸಂಖ್ಯಾಬಲ ಇಲ್ಲ ಜೆ ಡಿ ಎಸ್ ಅಭ್ಯರ್ಥಿ ನೆಚ್ಚಿಕೊಂಡಿದ್ದು ಬಿ ಜೆ ಪಿಯ ಹೆಚ್ಚುವರಿ ಮತಗಳೇನಿದೆ ಅವು ಸಿಗಬಹುದು ಅಥವಾ ಕಾಂಗ್ರೆಸ್ನ ಹೆಚ್ಚುವರಿ ಮತಗಳೇನಿದೆ ಅದು ಸಿಗಬಹುದು ಅನ್ನೋಂಥ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ನ ನಾಯಕರ ಬಳಿ ಈಗಾಗಲೇ ನಾವು ಮಾತಾಡಿದ್ವಿ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಮುಂಚೆ ನಾವು ಮಾತಾಡಿದ್ವಿ ಅನ್ನೋಂಥ ಒಂದು ಮಾಹಿತಿಯನ್ನು ರೇವಣ್ಣ ಅವರು ಕೂಡ ಹೇಳಿರುವಂಥದ್ದು ಸದ್ಯಕ್ಕೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿಯವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿ ಆಗಿದೆ ಅವರು ಕೂಡ ಸಾಕಷ್ಟು ಕಾನ್ಫಿಡೆಂಟ್ ಅಲ್ಲಿದ್ದಾರೆ ಚುನಾವಣೆಯವರೆಗೂ ಕಾದು ನೋಡಿ ನಾನೇ ಗೆಲ್ತೀನಿ ಅನ್ನೋಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ನೀವು ಹೇಳಿದ ಹಾಗೆ ಬಿ ಜೆ ಪಿಯ ಮೂರನೇ ಅಭ್ಯರ್ಥಿ ಗೆಲ್ಲೋದಕ್ಕೆ ಸಂಖ್ಯಾಬಲ ಅಂದರೆ ಮತಗಳು ಕಡಿಮೆ ಆಗ್ಬೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ ಈಗ ಯಾವುದೇ ಪಕ್ಷದ ಶಾಸಕರು ಕೂಡ ಅಡ್ಡ ಮತದಾನ ಮಾಡದೆ ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗೆ ಮತವನ್ನು ನೀಡಿದಂಥ ಪಕ್ಷದಲ್ಲಿ ಬಿ ಜೆ ಪಿಯ ಮೂರು ಜನ ಅಭ್ಯರ್ಥಿಗಳು ಗೆಲ್ತಾರೆ ಇದರಲ್ಲಿ ನೋ ಡೌಟ್ ಆದರೆ ಅಡ್ಡ ಮತದಾನದ ಭೀತಿ ಇರುವಂಥದ್ದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನಲ್ಲಿ ಯಾಕೆ ಅಂತಂದರೆ ಕಾಂಗ್ರೆಸ್ನಲ್ಲಿ ಜೈರಾಮ್ ರಮೇಶ್ ಅವರನ್ನು ಏನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ರು ಆ ಹೆಸರು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿರುವಂಥದ್ದು ಕಾಂಗ್ರೆಸ್ನಲ್ಲೇ ಹಲವರಿಗೆ ಅಸಮಾಧಾನ ಇದೆ ಇನ್ನು ಜೆ ಡಿ ಎಸ್ನಲ್ಲೂ ಕೂಡ ಒಂದಿಬ್ಬರು ಅಸಮಾಧಾನಿತರು ಇದ್ದಾರೆ ಅನ್ನೋಂಥ ಮಾತನ್ನು ಏನು ಹೇಳ್ತಾ ಇದ್ದಾರೆ ಅವರು ಕೂಡ ಅಡ್ಡ ಮತದಾನ ಮಾಡ್ಬೋದು ಅನ್ನೋಂಥ ಭೀತಿ ಜೆ ಡಿ ಎಸ್ಗೂ ಇದೆ ಹಾಗಾಗಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ಇದೀಗ ಪೈಪೋಟಿ ಆರಂಭ ಆಗಬಹುದು ಜೆ ಡಿ ಎಸ್ನ ವರಿಷ್ಠರು ಆದಂಥ ದೇವೇಗೌಡರು ಏನಾದರೂ ಸೋನಿಯಾ ಗಾಂಧಿ ಅವರ ಜೊತೆಯಲ್ಲಿ ಮಾತಾಡಿ ನಮ್ಮ ಅಭ್ಯರ್ಥಿಗೆ ಬೆಂಬಲಿಸಿ ಜಾತ್ಯತೀತ ಶಕ್ತಿಗಳು ಒಂದಾಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಏನಾದರೂ ಚರ್ಚೆ ಮಾಡಿದ್ದೆ ಆದಲ್ಲಿ ಉಪೇಂದ್ರ ರೆಡ್ಡಿ ಅವರಿಗೆ ಅದು ವರದಾನ ಆಗಬಹುದು ಈಸಿಯಾಗಿ ಅವರು ಗೆಲ್ಬಹುದು ನಾಲ್ಕನೇ ಅಭ್ಯರ್ಥಿಯಾಗಿ ಇದು ಸದ್ಯಕ್ಕೆ ಇರುವಂತಹ ಲೆಕ್ಕಾಚಾರ ಏನೇ ಆದರೂ ಕೂಡ ಈಗ ಸದ್ಯಕ್ಕೆ ಬಿ ಜೆ ಪಿಯ ಮೂರು ಜನ ಅಭ್ಯರ್ಥಿಗಳು ಕಾಂಗ್ರೆಸ್ನ ಇಬ್ಬರು ಅಭ್ಯರ್ಥಿಗಳು ಮತ್ತು ಜೆ ಡಿ ಎಸ್ನ ಒಬ್ಬರು ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಮಾಡಿ ಆಗಿದೆ ಸದ್ಯಕ್ಕೆ ನಂಬರ್ ಗೇಮ್ ಮೇಲೆ ಈ ಒಂದು ಚುನಾವಣೆ ನಡೀತಾ ಇದೆ ಯಾರು ಈ ಒಂದು ನಂಬರ್ ಗೇಮ್ನಲ್ಲಿ ಗೆಲ್ತಾರೋ ಅವರು ಆ ನಾಲ್ಕನೇ ಅಭ್ಯರ್ಥಿಯಾಗಿ ಆಯ್ಕೆಯಾಗುವಂಥದ್ದು ಖಚಿತ ಹಾಗಾಗಿ ಸದ್ಯಕ್ಕಂತೂ ಈ ಒಂದು ಚುನಾವಣೆ ಕುತೂಹಲಕಾರಿ ಘಟ್ಟದಲ್ಲಿದೆ ಅಂತ ಹೇಳ್ಬೋದು ವೀಣಾ ಎಸ್ ಖಂಡಿತವಾಗ್ಲೂ ಸುರೇಶ್ ಹಾಗೆ ಸಂಪರ್ಕದಲ್ಲಿರಿ ಕುತೂಹಲಕ್ಕೆ ಕಾರಣ ಆಗಿದೆ ಜೆ ಡಿ ಎಸ್ನಿಂದ ಈಗ ಅಖಾಡಕ್ಕಿಳಿದಿದ್ದಾರೆ ಉಪೇಂದ್ರ ರೆಡ್ಡಿ ಗೆಲುವಿಗೆ ಅಗತ್ಯ ಮತಗಳ ಕೊರತೆ ಇದೆ ನಿಜ ಆದರೂ ಕೂಡ ಜೆ ಡಿ ಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವಂಥದ್ದು ಜೆ ಡಿ ಎಸ್ನಿಂದ ಅಖಾಡಕ್ಕಿಳಿದ ಉಪೇಂದ್ರ ರೆಡ್ಡಿ ಗೆಲುವಿಗೆ ಅಗತ್ಯ ಮತಗಳ ಕೊರತೆ ಇದ್ದರೂ ಕೂಡ ಕಣಕ್ಕೆ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಉಪೇಂದ್ರ ರೆಡ್ಡಿ ನಾಮಪತ್ರ ಜೆ ಡಿ ಎಸ್ ಬಳಿ ಇರೋದು ಕೇವಲ 32 ಮತಗಳು ಜೆ ಡಿ ಎಸ್ ಅಭ್ಯರ್ಥಿ ಗೆಲುವಿಗೆ ಇನ್ನೂ 14 ಮತಗಳ ಕೊರತೆ ಉಂಟಾಗುತ್ತೆ ಹಾಗಾದ್ರೆ ಜೆ ಡಿ ಎಸ್ ಅಭ್ಯರ್ಥಿಗೆ ಯಾರು ಬೆಂಬಲವನ್ನ ಕೊಡ್ತಾರೆ ಇದು ಬಹಳ ಸಸ್ಪೆನ್ಸ್ ಅಂತಹ ಉಪೇಂದ್ರ ರೆಡ್ಡಿ ಅವರು ಇದ್ದಾರೆ ಬಹಳ ಕುತೂಹಲಕಾರಿ ಘಟ್ಟೆ ತಲುಪಿದೆ ರಾಜ್ಯಸಭಾ ಚುನಾವಣೆ ಅದರ ಬಗ್ಗೆ ಅವ್ರನ್ನ ಮಾತಾಡ್ಸೋಣ ಸರ್ ನಾಮಪತ್ರ ಸಲ್ಲಿಕೆ ಮಾಡಿಬಿಟ್ರಿ ಏನ್ ಕಾನ್ಫಿಡೆಂಟ್ ಮೇಲೆ ನಾಮಪತ್ರ ಸಲ್ಲಿಕೆ ಮಾಡಿದಿರಾ ಸರ್ ಯಾಕೆಂದ್ರೆ ಸಂಖ್ಯಾಬಲದ ಕೊರತೆ ನಿಮ್ಗೆ ಸ್ಪಷ್ಟವಾಗಿದೆ ನಮಗೊಬ್ಬರಿಗೆ ಅಲ್ಲ ಎಲ್ಲರಿಗೂ ಸಂಖ್ಯಾಬಲದ ಕೊರತೆ ಇದೆ ಅದರಲ್ಲಿ ಎಲ್ಲರಿಗಿಂತ ಲೆಕ್ಕ ಹಾಕಿದ್ರೆ ನಮ್ದೇ ಸ್ವಲ್ಪ ಒಂದು ಓಟ್ ಜಾಸ್ತಿನೇ ಇದೆ ಇನ್ನು ಮಿಕ್ಕಿದ್ದು ಸೆಕೆಂಡ್ ಪ್ರಿಫರೆನ್ಸು ಅದು ಇದು ನೋಡಬೇಕಾಗ್ತದೆ ಆದರೆ ಒಂದು ವಿಷಯ ಈಗ ಕಾಂಗ್ರೆಸ್ಸು ನಮಗೆ ಸಪೋರ್ಟ್ ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಅಂತ ನನಗೇನು ಗೊತ್ತಿಲ್ಲ ಆದರೆ ನನಗಂತೂ ಇನ್ನೂ ಅರ್ಥ ಆಗಲಿಲ್ಲ
ನೋಡೋಣ ಮುಂದೆ ಅವರೇನು ಮಾಡ್ತಾರೆ ಅನ್ನೋದು. ಯಾಕಂದರೆ ಅವರಿಗೆ 19 ಮತಗಳು ಮಾತ್ರ ಇದೆ, ನಮ್ಮ ಹತ್ರ 32 ಮತಗಳಿದೆ. ಅದರ ಮೇಲೆ 19ರಲ್ಲಿ ಅವರು ಈಗ ನನ್ನ ಗೆಲ್ಲಿಸ್ತಾರೋ ಬಿ ಜೆ ಪಿಯವ್ರನ್ನ ಗೆಲ್ಲಿಸ್ತಾರೋ ಅವ್ರ ಸಿದ್ಧಾಂತಕ್ಕೆ ಬಿಟ್ಟಿದ್ದು, ಅವರಿಗೆ ಪಕ್ಷಕ್ಕೆ ಬಿಟ್ಟಿದ್ದು, ಅವ್ರ ಸಿದ್ಧಾಂತ ಏನಿದೆ ಅವರೇನು. ಸರಿ, ನಿಮಗೆ ಬಿ ಜೆ ಪಿಯವರಾದರೂ ಹೆಚ್ಚುವರಿ ಮತಗಳು ಕೊಡಬೇಕಿತ್ತು ಅಥವಾ ಕಾಂಗ್ರೆಸ್ ಅವರಾದರೂ ಹೆಚ್ಚುವರಿ ಮತಗಳು ಕೊಡಬೇಕಿತ್ತು. ಈಗ ಅವರು ಎಕ್ಸ್ಟ್ರಾ ಅಭ್ಯರ್ಥಿಗಳನ್ನ ಹಾಕಿರೋದ್ರಿಂದ ಬಹುತೇಕ ಅವರಿಗೆ ಮತಗಳ ಕೊರತೆ ಉಂಟಾಗಬಹುದು. ನಿಮ್ಮಲ್ಲೂ ಕೂಡ ಒಂದಷ್ಟು ಅಸಮಾಧಾನಿತರಿದ್ದಾರೆ, ಅಡ್ಡ ಮತದಾನ ಆಗಬಹುದು ಅನ್ನೋಂತ ನಿರೀಕ್ಷೆ ಅವರಿಗೂ ಇದೆ. ಏನು ಹೇಳ್ತೀರಾ? ಅದನ್ನು ನೋಡಿ ಎಲೆಕ್ಷನ್ ಆಗುವಾಗ ಗೊತ್ತಾಗ್ತದೆ. ನಮ್ಮಲ್ಲಿ 32 ಜನ ಇವತ್ತು 32 ಜನನನ್ನು ಒಪ್ಪಿಕೊಂಡಿದ್ದಾರೆ, 32 ಜನನ ನಮಗೆ ವೋಟ್ ಹಾಕ್ತಾರೆ. ಆದರೆ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟಲ್ಲಿ ಯಾರು ಹೆಂಗೆ ಬರ್ತಾರೆ ಅನ್ನೋದನ್ನು ನೋಡಬೇಕಾಗ್ತದೆ. ನೋಡೋಣ ಅದೇನು ಮುಂದಿನ ದಿನಗಳಲ್ಲಿ. ಜೊತೆಯಲ್ಲಿ ಕೂಡ ನೀವು ಚರ್ಚೆ ಮಾಡಿ ಬಂದ್ರಿ, ದೇವೇಗೌಡರು ಏನಾದರೂ ಅವರ ಹೈಕಮಾಂಡ್ಗಳ ಜೊತೆಯಲ್ಲಿ ಅಂದರೆ ಬಿ ಜೆ ಪಿ ಹೈಕಮಾಂಡ್ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಏನಾದರೂ ಚರ್ಚೆ ಮಾಡಿದಾರಾ ನಮಗೆ ಸಪೋರ್ಟ್ ಮಾಡಿ ಅಂತ? ಮೋಸ್ಟ್ಲಿ ಅವರು ಮೊದಲು ಸೋನಿಯಾ ಗಾಂಧಿ ಅವರೊಟ್ಟಿಗೆ ಮಾತಾಡಿದ್ದರು, ಈಗ 100% ಮಾತಾಡಲ್ಲ ಅಂತ ಕಾಣ್ತದೆ, ಮಾತಾಡಲಿಲ್ಲ ಅಂತ ಕಾಣ್ತದೆ. ಫೈನಲಿ ಸರ್, ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಸರ್? ಯಾಕೆ ಅಂತಂದರೆ ಆ ಇಬ್ಬರು ಹೆಚ್ಚುವರಿ ಅಭ್ಯರ್ಥಿಗಳೇನಿದ್ದಾರೆ ಅವ್ರಿಗೂ ಕೂಡ ಮತಗಳ ಕೊರತೆ ಇದೆ, ಆದರೆ ನೀವೇ ಜೆ ಡಿ ಎಸ್ನ ಮೊದಲನೇ ಅಭ್ಯರ್ಥಿ, ಅಧಿಕೃತ ಅಭ್ಯರ್ಥಿ, ನಿಮಗೂ ಕೂಡ ಸ್ಪಷ್ಟವಾಗಿ ಮೊದಲನೇ ಪ್ರಾಶಸ್ತ್ಯದ ಮತಗಳೇ ಕೊರತೆ ಇದೆ. ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಸರ್? 100% ನನಗಂತೂ ಕಾನ್ಫಿಡೆನ್ಸ್ ಇದೆ, ಗೆಲ್ತೀವಿ ನಾವು. ಇಷ್ಟು ಕೂಡ ಉಪೇಂದ್ರ ರೆಡ್ಡಿ ಅವರ ಮಾತುಗಳು, ನನಗಂತೂ 100ಕ್ಕೆ 100ರಷ್ಟು ನಿರೀಕ್ಷೆ ಇದೆ, ಕಾನ್ಫಿಡೆಂಟ್ ಇದೆ, ಗೆಲ್ತೀವಿ, ಕಾದ್ ನೋಡಿ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಬಹುತೇಕ ಗೆಲ್ಲುವ ವಿಶ್ವಾಸದಲ್ಲಿ ಉಪೇಂದ್ರ ರೆಡ್ಡಿ ಅವರು ಕೂಡ ಇದ್ದಾರೆ. ಬಹುತೇಕ ಮತದಾನದವರೆಗೂ ಎಣಿಕೆಯವರೆಗೂ ಕಾದ್ ನೋಡಿದ್ರೆ ಒಂದು ಸ್ಪಷ್ಟ ಫಲಿತಾಂಶ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.